ಸ್ಪರ್ಶ್ ಆಸ್ಪತ್ರೆಯ ವರ್ಣದಲ್ಲಿ ಗುರುವಂದನಾ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ವರ್ಷ ಸ್ಪರ್ಶ್ ಫೌಂಡೇಶನ್ನಿಂದ ಒಂದು 100 ಶಿಕ್ಷಕರಿಗೆ ಅಂದರೆ ನಿವೃತ್ತ ಶಿಕ್ಷಕರಿಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಏನು ಕಾರ್ಯಕ್ರಮ ಇದೆ, ಇದೊಂದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ನಮ್ಮ ಇದೊಂದು ಗುರು ಕಾಣಿಕೆ ಅಂತೆ ಗುರು ನಮನದಂತೆ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಶರಣ್ ಪಾಟೀಲ್ ಅವರು ಭಾಳ 2010 ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ಭಾವನೆ. ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಮೊಟ್ಟ ಮೊದಲನೇದಾಗಿ ಜಗತ್ತಿನಾದ್ಯಂತ ಇದ್ದ ಗುರುಗಳಿಗೆ ನನ್ನ ನಮನಗಳು. ನಾವಿವತ್ತೇನಾದರೂ ಈ ಸ್ಥಾನದಲ್ಲಿ ಇರಬೇಕಾದ್ರೆ ನಮ್ಮ ಗುರುಗಳೇ ಅದಕ್ಕೆ ಭಾಳ ದೊಡ್ಡ ಒಂದು ಸಾಕ್ಷಿ. ಅವ್ರು ನಮಗೆ ಕಲಿಸಿದ್ದಕ್ಕಾಗಿ, ಮಾರ್ಗದರ್ಶನ ಮಾಡೋಕ್ಕಾಗಿ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ಆಗಿದೆ. ಆದರೆ ಶಿಕ್ಷಕರನ್ನು ಗೌರವಿಸುವ ಕೇವಲ ಶಿಕ್ಷಕರ ದಿನಾಚರಣೆಯಿಂದ ಮಾತ್ರ ಆಗಬಾರ್ದು. ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಇಡೀ 365 ದಿವಸ ಆಗಬೇಕು. ನಿಜವಾಗಿ ಮನಸ್ಸಿನಿಂದ ಅವರ ಬಗ್ಗೆ ಕೃತಜ್ಞತೆ ಇರಬೇಕು. ಅವ್ರಿಗೇನು ಅವರೆಲ್ಲ ದೇಶಕ್ಕಾಗಿ ಮತ್ತು ಮಕ್ಕಳಿಗಾಗಿ ಏನು ಇಡೀ ತಮ್ಮ ಸರ್ವೀಸ್ನಲ್ಲಿ ಅವರು ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ. ಅವ್ರ ನಿವೃತ್ತಿ ನಂತರ ಇನ್ನೂ ಹೆಚ್ಚಾಗಿ ಅವ್ರ ಬಗ್ಗೆ ಲಕ್ಷ್ಯ ಕೊಡಿಸೋದು ಸರ್ಕಾರದ ಮತ್ತು ಸಮಾಜದ ಕರ್ತವ್ಯ ಅಂತ ಎಲ್ಲರೂ ಸೇರಿ ಅವರು ಮುಂದಿನ ಜೀವನದಲ್ಲಿ ಚೆನ್ನಾಗಿ ಇರಬೇಕೆಂಬುದ್ರ ಬಗ್ಗೆ, ಅದು ಆರೋಗ್ಯದಿಂದ ಇರ್ಬೋದು, ಆ ಸುರಕ್ಷತೆ ಬಗ್ಗೆ ಇರ್ಬೋದು, ಬೇರೆ ಬೇರೆ ಅನುಕೂಲಗಳ ಬಗ್ಗೆ ಇರ್ಬೋದು, ಸರ್ವೋತ್ತಮುಖವಾಗಿ ಅವ್ರನ್ನ ನೆಮ್ಮದಿಯಿಂದ ಇರೋಕ್ಕೆ ಅವರು ಮಾಡಿದ ಕೆಲಸ ಮತ್ತು ತ್ಯಾಗಕ್ಕಾಗಿ ನಾವು ಅದನ್ನು ಒಂದು ಕೃತಜ್ಞ ಭಾವದಿಂದ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಆಗಬೇಕು.